ನಮಸ್ಕಾರ. ನನ್ನ ಕತೆ ನಿಮ್ಮ ಜೊತೆ. ನಾನು ಖಾಸಗಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭ. ಹಲವಾರು ಕಾರಣಾಂತರಗಳಿಂದಾಗಿ ಕಾರ್ಖಾನೆಯಲ್ಲಿ ಸ್ವಯಂ ನಿವೃತ್ತಿ ಘೋಷಣೆಯನ್ನು ಮಾಡಿದ್ರು. ಸಾಕಷ್ಟು ಸ್ನೇಹಿತರು ಅರ್ಜಿ ಹಾಕ್ತಿದ್ರು. ಕಾರ್ಖಾನೆಯ ಆಡಳಿತ ಮಂಡಳಿಯು ಸ್ವಯಂ ನಿವೃತ್ತಿ ಬಯಸುವವರಿಗೆ ಘೋಷಿಸಿದ ಹಣ ತೀರಾ ಕಡಿಮೆ ಎನಿಸಿತು. ಯಾವ ಕಾರಣಗಳಿಂದಾಗಿ ಎಲ್ಲರೂ ತಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಹಿಂದೆ ಮುಂದೆ ಯೋಚಿಸದೆ ದಿಢೀರ್ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ? ಮುಂದೆ ಅವರ ಹಾಗೂ ಅವರ ಕುಟುಂಬದ ಜೀವನದ ಗತಿ ಹೇಗೆ? ಈ ಗಂಟು ಎಷ್ಟು ದಿನವಾದರೂ ಬಂದಿತು. ಬುದ್ಧಿವಂತತನದಿಂದ ಅದನ್ನು ಸರಿಯಾದ ರೀತಿ ಸದ್ವಿನಿಯೋಗಿಸಿದರೆ ಸರಿ, ಇಲ್ಲದಿದ್ದರೆ ಹೇಗೆ ಎಂದು ಅನಿಸದೇ ಇರಲಿಲ್ಲ. ಬಹುಶಃ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಬಂದ ಹಣವನ್ನು ಪೋಲು ಮಾಡಿಬಿಡಬಹುದಷ್ಟೇ ವಿನಃ ಎಲ್ಲರ ಬಗ್ಗೆಯೂ ಒಂದೇ ಅಭಿಪ್ರಾಯ ತಳೆಯುವುದು ಸರಿಯಿಲ್ಲವೆಂದೆನಿಸಿತು. ನಮ್ಮ ಸರದಿ ಇಂದಲ್ಲ ನಾಳೆ ಬರುವ ಕಾರಣ ಈ ವಿಚಾರದಲ್ಲಿ ಚೆನ್ನಾಗಿ ಯೋಚಿಸಿ ನಾನು ಇದರ ಬಗ್ಗೆ ಹಲವರ ಅಭಿಪ್ರಾಯ ಸಲಹೆ ತೆಗೆದುಕೊಂಡು ಆನಂತರ ಒಳ್ಳೆ ನಿರ್ಧಾರ ಮಾಡುವುದು ಒಳಿತು ಎಂದು ಅನಿಸಿತು. ಹಾಗೆಯೇ ಮಾಡಿದೆ ಕೂಡ. ಇಡೀ ಗಂಟಿನಲ್ಲಿ ಸ್ವಲ್ಪ ಭಾಗ ಮುಂದಿನ ಭವಿಷ್ಯಕ್ಕಾಗಿ ಮೀಸಲಿಡುವುದೆಂದು, ಉಳಿದ ಭಾಗವನ್ನು ಬೆಂಗಳೂರಿನಲ್ಲಿ ಇರುವ ನಿವೇಶನದಲ್ಲಿ ಒಂದು ಸ್ವಂತ ಮನೆ ಮಾಡಿಕೊಂಡು ತೀರಾ ಆಡಂಬರವಿಲ್ಲದ ಜೀವನ ನಡೆಸಲು ಸಾಧ್ಯ ಎಂದು ಮನೆಯವರೆಲ್ಲರೂ ಕೂಡಿ ಮನವರಿಕೆ ಮಾಡಿದರು. ಎಲ್ಲ ಹಿರಿಯರು ಒಂದು ಮಾತನ್ನು ಸಾಕಷ್ಟು ಬಾರಿ ಹೇಳುತ್ತಿರುತ್ತಾರೆ. ಆ ಪದವೇ ಎಲ್ಲದಕ್ಕೂ ಋಣವಿರಬೇಕು. ನಿಜ, ಅನ್ನದ ಋಣ, ಭೂಮಿಯ ಋಣ, ಹೀಗೆ. ಇದಕ್ಕೆ ಪೂರಕವಾಗಿ ನಡೆದ ಮಹತ್ತರವಾದ ವಿಚಾರವೊಂದನ್ನು ನಾನಿಂದು ನಿಮಗೆ ತಿಳಿಸಲಿಚ್ಛಿಸುತ್ತೇನೆ. ನಾನು ಸಹ ಸ್ವಯಂ ನಿವೃತ್ತಿ ತೆಗೆದುಕೊಳ್ಳಲು ತೀರ್ಮಾನಿಸಿ ಅಂದು ಅರ್ಜಿಗಾಗಿ ಕಾರ್ಖಾನೆಯ ಸಿಬ್ಬಂದಿ ಅಧಿಕಾರಿಗಳ ಮುಂದೆ ಕುಳಿತಿದ್ದೆ. ನೋಡಿ, ಇನ್ನೂ ನಿಮಗೆ ಸಾಕಷ್ಟು ಕೆಲಸ ಮಾಡೋ ಅವಕಾಶ ಇದೆ. ದುಡಿಯಲು ಇನ್ನೂ ಸಾಕಷ್ಟು ಶಕ್ತಿ ಇದೆ. ನೋಡಿ, ಮತ್ತೊಮ್ಮೆ ಯೋಚಿಸಿ, ತೀರ್ಮಾನ ತೆಗೆದುಕೊಳ್ಳಿ. ಇಲ್ಲ ಸರ್, ನಾನು ಯೋಚಿಸಿಯೇ ಈ ದೃಢ ನಿರ್ಧಾರಕ್ಕೆ ಬಂದಿದ್ದೇನೆ. ಹಾಗಿದ್ರೆ ಸರಿ, ಹೇಳುವುದು ನಮ್ಮ ಕರ್ತವ್ಯ ಕೂಡ. ನೀವು ನಿವೃತ್ತಿ ಪಡೆದು ಬರುವ ಹಣವನ್ನು ಸದುಪಯೋಗ ಮಾಡಿಕೊಳ್ಳಿ. ಆಗಲೇ ಇಷ್ಟೂ ದಿನ ಕಷ್ಟಪಟ್ಟು ದುಡಿದ ಹಣ ಒಗ್ಗೂಡಿಸಿದ್ದಕ್ಕೂ ಸಾರ್ಥಕವಾದೀತು. ಇಷ್ಟು ದಿನ ನೀವು ಕೆಲಸ ಮಾಡಿ ಸಂಪಾದಿಸುತ್ತಿದ್ದ ಹಣವನ್ನೇ ನಂಬಿ ನಿಮ್ಮ ಜೀವನ ಸಾಗಿಸುತ್ತಿದ್ರಿ, ಹೌದಾ? ಆದರೆ ಇನ್ನು ಮುಂದೆ ನಿಮಗೆ ಸ್ವಲ್ಪ ಕಷ್ಟವಾಗಬಹುದು. ಈ ಹಣದಲ್ಲಿ ಮುಂದೆ ನಿಮ್ಮ ಇಡೀ ಜೀವನ ಸಾಗಿಸುವುದು ಸ್ವಲ್ಪ ಕಷ್ಟವೇ. ನಿಮ್ಮ ಜೀವನ ನಿರ್ವಹಣೆಗಾಗಿ ಹಣ ಸ್ವಲ್ಪ ಸ್ವಲ್ಪವೇ ಕರಗಬಹುದು. ಇನ್ನು ಉಳಿದದ್ದು ನಿಮ್ಮ ತೀರ್ಮಾನಕ್ಕೆ ಬಿಟ್ಟಿದ್ದು ಎಂದು ನನಗೆ ಕೆಲವು ಹಿತನುಡಿಗಳನ್ನು ಉಪದೇಶಿಸಿ ಅರ್ಜಿ ನೀಡಿದರು. ನನ್ನ ಯೋಚನೆ ಯೋಜನೆಗಳ ದೃಢ ಸಂಕಲ್ಪದಿಂದ ನಾನು ನನ್ನ ಮನಸ್ಸನ್ನು ಬದಲಾಯಿಸದೆ ಅವರು ನೀಡಿದ ಸಲಹೆಗೆ ಒಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸಿ ಎಲ್ಲ ವಿಚಾರಗಳ ತುಂಬಿ ಇನ್ನೇನು ಸಹಿ ಮಾಡಿದ ಅರ್ಜಿ ಅವರ ಕೈಗಿತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ನನಗೆ ಒಂದು ಕರೆ ಬಂತು. ಸರ್, ನಿಮಗೆ ಕಾಲ್ ಬಂದಿದೆ, ತಗೊಳ್ಳಿ, ಅಧಿಕಾರಿಯ ಸಹಾಯಕಿ ಕರೆದರು. ಅದನ್ನು ಆಲಿಸಲು ಫೋನ್ ಕೈಗೆತ್ತಿಕೊಂಡೆ. ಕರೆಯನ್ನು ಕೇಳಿ ಫೋನ್ ರಿಸೀವರ್ ಟೇಬಲ್ ಮೇಲೆ ಇಟ್ಟೆ. ಹಾಗೆ ಕುರ್ಚಿಯಲ್ಲಿ ಕುಸಿದು ಕುಳಿತೆ. ಅಧಿಕಾರಿಯವರು ವಿಷಯ ಏನೆಂದು ಕೇಳಿದರು. ನನ್ನಿಂದ ಮಾತೇ ಹೊರಡದಾಯಿತು. ಮೊದಲು ಸುಧಾರಿಸ್ಕೊಳ್ಳಿ, ಅವಸರ ಬೇಡ ಎಂದು ನಾನು ಮಾತನಾಡಲು ಕಾಲಾವಕಾಶ ನೀಡಿದರು. ಈಗ ಹೇಳಿ, ಏನಾಯಿತು? ನನ್ನ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದ ನನ್ನ ಭಾವ ಇಹಲೋಕ ತ್ಯಜಿಸಿದ ವಿಷಯ ತಿಳಿಸಿ ತಲೆ ಮೇಲೆ ಕೈ ಹೊತ್ತು ಕೂತೆ. ಭಾವುಕನಾಗಿ ಕಣ್ಣೀರು ಸುರಿಸುತ್ತಾ ಅಳುತ್ತಲೇ, ಸಾರ್, ಇಂದು ನನಗೆ ಈ ಕಾರ್ಖಾನೆಯ ಋಣ ತೀರಿತು.
ನನ್ನ ಭಾವನೆಗೆ ಈ ಭೂಮಿ ಋಣ ತೀರಿತು ಎಂದು ಕಿಟಕಿಯ ಬಳಿ ನಿಂತು ಮನಸಾರೆ ಅತ್ತುಬಿಟ್ಟೆ. ಕಾರ್ಖಾನೆಯ ಸೈರನ್ ಮೊಳಗಿತು. ಎಲ್ಲ ಗೆಳೆಯರು ಕೆಲಸ ಮುಗಿಸಿ ಹೊರಡುವುದ ಕಿಟಕಿಯಲ್ಲಿ ಕಡೆ ಬಾರಿ ನಿಂತು ನೋಡುತ್ತಲಿದ್ದೆ. ಆಗ ಗೀತೆಯ ಸಾರ ನನ್ನ ನೆನಪಿಗೆ ಬಂತು. ಆದದ್ದೆಲ್ಲ ಒಳ್ಳೆಯದೇ ಆಗಿದೆ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ, ಆಗಲಿರುವುದು ಅದೂ ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀನೇನು ಕಳ್ಕೊಂಡಿರುವೆ? ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು? ನಾಶವಾಗಲು ನೀನು ಮಾಡಿರುವುದಾದರೂ ಏನು? ನೀನೇನನ್ನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ಏನನ್ನು ನೀಡಿದ್ದರೂ ಅದನ್ನು ಇಲ್ಲಿಗೆ ನೀಡಿರುವೆ. ನಿನ್ನೆ ಬೇರಾರದ್ದು ಆಗಿದ್ದದ್ದು ಇಂದು ನಿನ್ನದಾಗಿದೆ, ಮತ್ತು ನಾಳೆ ಇನ್ಯಾರದ್ದೋ ಆಗಲಿದೆ. ಪರಿವರ್ತನೆ ಜಗದ ನಿಯಮ. ನಿಜ, ನಮ್ಮ ಕೆಲಸ ಕರ್ತವ್ಯಗಳು ಮುಗಿದ ತಕ್ಷಣ ನಾವು ಎಲ್ಲಿದ್ದರೂ ಹೊರಡಲೇಬೇಕು. ಅದೇ ಜಾಗಕ್ಕೆ ಮತ್ತೊಬ್ಬರು ಹಾಜರಾಗಲೇಬೇಕು. ಕಣ್ಣಲ್ಲಿ ನೀರು ತುಂಬಿತ್ತು. ಅಧಿಕಾರಿಯವರು ನನ್ನ ಭುಜದ ಮೇಲೆ ಕೈಯಿಟ್ಟು ಸಮಾಧಾನ ಮಾಡತೊಡಗಿದರು. ನನ್ನ ಮನ ಸ್ವಲ್ಪ ಹಗುರಾಯಿತು. ನಮಸ್ಕಾರ.